ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹೌದು, ಸಾಕಷ್ಟು ದಿನ ಕಳೆದೋಯ್ತು, ಆದರೂ ಊರಿಂದ ಬಂದಮೇಲೆ ಒಂದೊಂದೇ ವ್ಲಾಗನ್ನು ನಾನು ಇವಾಗ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಮತ್ತು ಮನೆ ಒಳಗಡೆ ನಾನು ಏನು ವ್ಲಾಗ್ ಮಾಡಿದ್ದೀನಿ ಅಥವಾ ವೀಡಿಯೋ ಮಾಡಿದ್ದೀನಿ ಅದು ತುಂಬ ಕಪ್ಪು ಅಥವಾ ಕತ್ತಲೆಯಾಗಿ ಕಾಣಿಸ್ಬೋದು. ಕಾರಣ ಕರೆಂಟ್ ಇರೋದಿಲ್ಲ ಇಲ್ಲಿ, ಹಳ್ಳಿಯಲ್ಲಿ ಮಳೆ ಆದ ತಕ್ಷಣ ಕರೆಂಟ್ ತೆಗೆದುಬಿಡ್ತಾರೆ. ಸೊ ಸಾಕಷ್ಟು ತೊಂದರೆಗಳು ಕೂಡ ಇರುತ್ತೆ. ಹಾಗಾಗಿ ಮನೆ ಒಳಗಡೆ ತೆಗೆದಿರೋ ವೀಡಿಯೋಗಳೆಲ್ಲ ಸ್ವಲ್ಪ ಕತ್ತಲೆಯಿಂದ ಕೂಡಿದೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಹಬ್ಬದ ಆಚರಣೆ ತುಂಬ ಸಿಂಪಲ್ ಆಗಿತ್ತು, ಬಟ್ ಸಾಕಷ್ಟು ಭಕ್ತಿಯಿಂದ ಕೂಡಿತ್ತು. ಅವೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹೇಗಿದೆಯೋ ಹಾಗೆ ಹಂಚ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ವಾಯ್ಸ್ ಓವರ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ, ಯಾಕಂದರೆ ಅದೊಂಥರ ರಿಯಲ್ ಆಗಿರುತ್ತೆ ಅಥವಾ ನ್ಯಾಚುರಲ್ ಆಗಿರುತ್ತೆ ಅಂತ ಅನ್ನಿಸ್ತು. ಹಾಗೆ ಅವತ್ತಿನ ದಿನ ಮಳೆ ಎಲ್ಲ ತುಂಬಾ ಇತ್ತು, ಮಧ್ಯಾಹ್ನ ಮೇಲೆ ಅದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿದ್ದೀನಿ. ಸಂಪೂರ್ಣವಾಗಿ ಒಂದು ಹಳ್ಳಿ ವ್ಲಾಗನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ. ಸೊ ತಮ್ಮೆಲ್ರಿಗೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ. ಹೂವು ಎಲ್ಲ ಹಾಕುದಿಲ್ಲ ಮಗ, ಒಬ್ಬ ಹೂವು ಹಾಕಿದ್ಮೇಲೆ ಆಯ್ತು. ಇವತ್ತಿನ ಸ್ಪೆಷಲ್ ಸಾಂಬಾರ್, ಸಾಂಬಾರ್ ಹಸಿ ಪಲ್ಯ ಶೀರ ಚಿತ್ರಾನ್ನ ಅನ್ನ ಚಿತ್ರಾನ್ನ ಅನ್ನ ಪಾಯಸ ಇವತ್ತಿನ ಸ್ಪೆಷಲ್. ಅಲ್ಲ, ಊರಿಗೆ ನಾನು ಮಳೆಗಾಲದಲ್ಲಿ ಮಳೆಗಾಲದ ವ್ಲಾಗ್ ಮಾಡ್ಬೇಕು ಅಂತ ಬಂದಿದ್ದೀನಿ, ಆದ್ರೆ ಮಳೆನೇ ಬರ್ತಿಲ್ಲ ಅಂತ ತುಂಬಾನೇ ಅನಿಸ್ತಾ ಇತ್ತು. ಸೊ ಫೈನಲಿ ಮಳೆ ಬಂತು, ಜೋರಾಗಿ ಬಂತು. ಆಕ್ಚುಲಿ ನಾನು ಸ್ವಲ್ಪ ಕಡಿಮೆ ಆದ್ಮೇಲೆ ಹೊರಗಡೆ ಬಂದಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಧ್ಯಾಹ್ನ ಮೇಲೆ ವ್ಲಾಗ್ ಮಾಡ್ತಾ ಇರೋದು. ತುಂಬಾನೇ ಖುಷಿ ಆಗ್ತಾ ಇದೆ ಮಳೆ ಬರ್ತಾ ಇರೋದು. ಜೋರು ಮಳೆಯಲ್ಲಿ ಗದ್ದೆ ಕಡೆ ಹೋಗ್ತಾ ಇದ್ದೀನಿ. ಗದ್ದೆ ಊಡ್ತಾ ಇದ್ದಾರೆ, ನಟ್ಟಿ ಮಾಡ್ತಾ ಇದಾರಲ್ವಾ. ಸೊ ಅದಾಗ ನಿದ್ದೆ ಮಾಡಿದಾಳೆ ಅತ್ತೆ ಹತ್ರ, ಇದ್ರೆ ನೋಡ್ಕೊಳ್ಳಿ ಅಂತ ಹೇಳಿ ನಾನು
ಗತ್ತೆ ಕಡೆ ಹೋಗ್ತಾ ಇದ್ದೀನಿ. ಬಹಳ ಖುಷಿ ಖುಷಿ ನನ್ಗೆ ಬಹಳ ಅಂದ್ರೆ. ಹೆಂಗೆ ಮಳೆ? ಮಸ್ತ್ ಸಾಕೌತ್ಲೆ. ಜೋರು ಮಳೆ ಸರಿಯಾಗಿ ಮಳೆ ಬರ್ತಾ ಇದೆ ಇವಾಗ. ಬೆಳಗ್ಗೆ ಯಾವ ತರ ಬಿಸಿಲಿತ್ತು ಅಂತ ನೋಡಿದ್ರಿ ಅಲ್ವಾ? ಇವಾಗ ನೋಡಿ ಹೆಂಗ್ ಬರ್ತಾ ಇದೆ ಮಳೆ. ಅನಗ ಎದ್ಬಿಟ್ಲಂತೆ, ಸೊ ಹಾಗಾಗಿ ನಾನು ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀನಿ. ಅನಗ ಅಮ್ಮ ಬೇಕು ಅಂತ ಅಂತಾ ಇದ್ದಾಳಂತೆ, ಅದಕ್ಕೆ ಬಂದ್ರು ಬಂದ್ರು ಕೇಳಿದ್ಯಾ? ಓ ಅಲ್ಲ, ಅವತ್ಲೆ ರಾಶಿ ಹೊತ್ತವತ್ಲೆ ಜೋರು ಮಳೆ ಫುಲ್ ತುಂಬಿದು ಗೆದ್ದೆ ಎಲ್ಲ. ಈಗ ವರ್ಕಣ್ಣು ಅಪ್ಪ ಬಂದು ಆ್ಯಕ್ಚುಲಿ ನಾವು ಹೋದಾಗ ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ ಒಂದು ಸೂಪರ್ ಮಾರ್ಕೆಟು ಓಪನಿಂಗ್ ಇತ್ತು. ಅದಕ್ಕೆ ನಾವು ಕೂಡ ಒಂದ್ಸಲ ಹೋಗಿ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಸೊ ನಮ್ಮೂರಲ್ಲೇ ಏನಾದರೂ ಈ ಥರ ಹೊಸ ಅಂಗಡಿ ಅಥವಾ ಒಂದು ಸೂಪರ್ ಮಾರ್ಕೆಟ್ ಓಪನ್ ಆಗ್ತಾ ಇದೆ ಅಂದರೆ ಸಾಕಷ್ಟು ಖುಷಿ ಇರುತ್ತೆ. ನೋಡೋಣ ಏನೆಲ್ಲ ಬಂದಿದೆ, ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಹಾಗಾಗಿ ಹೊರಟಿದ್ದೀವಿ. ಈ ಥರ ಹಳ್ಳಿಯಲ್ಲಿ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ, ಪೇಟೆಗೆ ಹೋಗೋದಕ್ಕೆ ಸಿಕ್ಕಾಬಟ್ಟೆ ದೂರ ಆಗುತ್ತಲ್ಲ, ಹಾಗಾಗಿ ಎಲ್ಲ ಒಂದೇ ಕಡೆ ಸಿಗೋದಿದ್ರೆ ಜನರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ಐಟಮನ್ನು ಇಟ್ಟಿದ್ದಾರೆ, ಒಂದು ಸದ್ಯಕ್ಕೆ ಸುಮಾರಷ್ಟು ಐಟಮ್ಗಳನ್ನು ಇಟ್ಟಿದ್ದಾರೆ. ಮೇ ಬಿ ಇನ್ನೂ ಇಂಪ್ರೂವ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಕೂಡ ಖರೀದಿ ಮಾಡ್ಕೊಂಡ್ವಿ. ಇವಳಿಗೆ ಬ್ರಷ್ ಬೇಕು, ಒಂದು ಲೋಮ್ ಬ್ರಷ್ ತೊಗೊಂಡ್ವಿ ಅನ್ನೋ ಗಂಗೆ. ಹಾಗೆ ನಾನು ಒಂದೆರಡು ನೋಟ್ಬುಕ್ ತೊಗೊಂಡೆ, ಹೋಗಿದ್ದಕ್ಕೆ ಒಂದು ಪುಟ್ಟ ಖರೀದಿ ಮಾಡ್ಕೊಂಬಂದ್ಬಿಡೋಣ ಅಂತ ತೊಗೊಂಡು ಆನಂತರ ವಾಪಸ್ ಹೋಗ್ತಾ ಇದ್ದೀವಿ. ಸೂಪರ್ ಮಾರ್ಕೆಟ್ ನೋಡಿಕೊಂಡು ಬಂದ್ವಿ. ಅಡ್ಡಿಲ್ಲ ಅಂದರೆ ಇಲ್ಲಿ ಊರಿಗೊಂದು ಈ ಥರ ಸೂಪರ್ ಮಾರ್ಕೆಟ್ ಇರಲಿಲ್ಲ. ಆಯ್ತು ಇವಾಗ ಹಂಪ್ ಹಂಪ್ ಹಾ, ಇನ್ಮೇಲೆ ಇನ್ನೂ ಹೆಚ್ಚೆಚ್ಚು ಇಂಪ್ರೂವ್ ಆಗ್ತಾ ಹೋಗ್ಬೇಕು ಅಷ್ಟೇ. ಇವಾಗ ಸದ್ಯಕ್ಕೆ ಹಾಕಿದ್ದಾರೆ, ಚೆನ್ನಾಗಿದೆ. ಮತ್ತೆ ಪೇಟೆಗೆ ಹೋಗ್ಬೇಕು ಅಂದ್ರೆ ತುಂಬಾ ದೂರ, ಹಾಗಾಗಿ ಇಲ್ಲೇ ಇಲ್ಲಿ ಜನರಿಗೆ ಸೂಪರ್ ಮಾರ್ಕೆಟ್ ಆಗ್ಬಿಟ್ರೆ ಈಸಿ ಆಗುತ್ತೆ ಎಲ್ಲ ತಂದ್ಕೊಳ್ಳೋದಿಕ್ಕೆ. ನಾವು ಕಾರನ್ನ ಪಕ್ಕದ ಮನೆ ಹತ್ರ ನಿಲ್ಲಿಸ್ತೀವಿ, ಯಾಕಂದ್ರೆ ನಮ್ಮ ಮನೆ ಹತ್ರ ಹೋಗಲ್ಲ, ಹಾಗಾಗಿ ಪಕ್ಕದ ಮನೆಯವರ ಕಂಪೌಂಡ್ ಒಳಗಡೆ ನಿಲ್ಲಿಸ್ತೀವಿ ಮಳೆಗಾಲದಲ್ಲಿ ಮಾತ್ರ. ಬಾಲ ಆಡ್ಲಂಕಿತ್ತು ಕ್ಯೂತ್ ಕ್ಯೂತ್ ಇದ್ದಲ್ಲ ಮಗ, ಕ್ಯೂತ್ ಕ್ಯೂತ್ ಬೇಕು. ಪಕ್ಕದ ಮನೆ ಹತ್ರ ಕಾರ್ ನಿಲ್ಲಿಸಿ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕಾಡಲ್ಲಿ ನಡ್ಕೊಂಡು ಹೋಗಬೇಕು, ಕತ್ತಲೆ ಆಗಿತ್ತು, ಟಾರ್ಚ್ ಆನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಮನೆಗೆ ಹೋದ ತಕ್ಷಣ ಅತ್ತೆ ಸಂಜೆ ಪೂಜೆ ಮಾಡ್ತಾ ಇದ್ದಾರೆ, ವರಮಹಾಲಕ್ಷ್ಮಿ ದಿನದ ಸಂಜೆ ಪೂಜೆ. ಪೂಜೆ
ಆದ್ಮೇಲೆ ನಾವೆಲ್ಲ ಕುತ್ಕೊಂಡು ಭಜನೆ ಮಾಡ್ತಾ ಇದೀವಿ. ಅನಗಂ ಕೂಡ ಒಂದು ಸಪ್ರೇಟ್ ಆಗಿ ತಾಳ ಕೊಟ್ಟಿದ್ದಾರೆ ಅತ್ತೆ, ಅವಳಿಗಂತಾನೆ ತಂದಿರೋದು. ಸೊ ಅವಳು ಕೂಡ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ನಮ್ಮ ಜೊತೆ ಭಜನೆ ಮಾಡ್ತಾಳೆ. ಶಂಕರಂ ನಿರಸ್ತ ದೈತ್ಯಕುಂಜರಂ ದರೇಶರೋದರಂ ವರಂ ವರೇ ಭವಕ್ಷಮಾಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ಸದಾ ನೋಷ್ಣ ಬಿಂಬಾಂ ಭಜೇ ಶಾರದಾಂ.